200 ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿದ್ದ ಹೂವಿನ ಮಾರುಕಟ್ಟೆ ಕೊರೋನಾ ಕಾರಣದಿಂದ ಎಪಿಎಂಸಿ ಮಾರುಕಟ್ಟೆಯಿಂದ ಕೆವಿ ಕ್ಯಾಂಪಸ್ ಬಳಿ ತಾತ್ಕಾಲಿಕವಾಗಿ ಮಾರುಕಟ್ಟೆಗೆ ಶಿಫ್ಟ್ ಮಾಡಲಾಯಿತು. ಇಲ್ಲಿಗೆ ಬದಲಾಯಿಸಿದ ಮೇಲೆ ರೈತರಿಗೂ ಅನುಕೂಲವಾಯಿತು, ಸಂಚಾರ ದಟ್ಟಣೆಯಿಂದ ಮುಕ್ತಿ ಸಿಕ್ತು ಅಂದುಕೊಂಡರು. ಕೆಲವು ವರ್ತಕರು ಜಿಲ್ಲಾಡಳಿತ ವಿರುದ್ಧ ತಿರುಗಿ ಬಿದ್ರು, ಕೋರ್ಟಿಗೆ ಹೋಗಿ ಜಯಿಸಿದ್ರು, ಎಪಿಎಂಸಿಗೆ ವಾಪಸ್ಸಾದ್ರು. ಆದ್ರೆ ಬಹುತೇಕ ವರ್ತಕರು ತಾತ್ಕಾಲಿಕ ಮಾರುಕಟ್ಟೆಯಲ್ಲಿ ಉಳಿಸಿಕೊಂಡ್ರು. ಇಲ್ಲಿ ಮಳೆ ಬಂದ್ರೆ ಕೆಸರು ಗದ್ದೆಯಾಗುತ್ತೆ, ಮೊದಲಿದ್ದಷ್ಟು ಸ್ಥಳಾವಕಾಶ ಈಗ ಇಲ್ಲ. ಮಾರುಕಟ್ಟೆಗೆ ಎಡಭಾಗದ ಜಮೀನು ಮಾಲೀಕರು ಟ್ರೆಂಚ್ ಹೊಡೆದು ವಾಹನಗಳ ನಿಲುಗಡೆಗೆ ಅವಕಾಶ ಕೊಡುತ್ತಿಲ್ಲ. ಮತ್ತೊಂದು, ಕೆವಿ ಕ್ಯಾಂಪಸ್ ಶಾಲಾ ಕಾಲೇಜು ಜಾಗ ಹೀಗಾಗಿ ಈಗ ಮಾರುಕಟ್ಟೆ ತುಂಬಾನೇ ಕಿಷ್ಕಿಂದೆ ಆಗಿದೆ. ದ್ವಿಚಕ್ರ ನಿಲ್ಲಿಸೋಕೆ ಆಗೋಲ್ಲ. ಊರುಗಳಿಂದ ಹೊತ್ತು ತಂದ ಹೂವಿನ ಚೀಲಗಳು ತಮ್ಮ ತಮ್ಮ ಮಂಡಿಗಳ ಹತ್ತಿರ ಇಳಿಸಿ ಬರುವಷ್ಟರಲ್ಲಿ ಇನ್ನೊಂದೆರಡು ಚೀಲಗಳು ನಾಪತ್ತೆಯಾಗಿರುತ್ತೆ. ಹೀಗೆ ಇತ್ತೀಚೆಗೆ ಇಲ್ಲಿ ಕಳ್ಳತನಗಳು ಜಾಸ್ತಿಯಾಗಿವೆ. ಇದಕ್ಕೆ ಕಡಿವಾಣ ಹಾಕಬೇಕಾದ ಮಾರುಕಟ್ಟೆ ಸಿಬ್ಬಂದಿ ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿರುವುದಾಗಿ ರೈತರು ದೂರಿದ್ದಾರೆ. ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿನ್ನೆ ಸ್ವಲ್ಪ ಸರಕು ಜಾಸ್ತಿ ಇತ್ತು ಹೂವು, ಇವತ್ತು ಸ್ವಲ್ಪ ಹೂವು ಜಾಸ್ತಿ ಬಂದಿರೋದ್ರೆ ನಿನ್ನೆ ಎಲ್ಲ 200-250 ರೂಪಾಯಿ ಸಾಮರ್ಥ್ಯ ಆಗಿದೆ. ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಬಂದಿರೋದ್ರಿಂದ ಮಾರುಕಟ್ಟೆ ಬೆಲೆ ಸ್ವಲ್ಪ ಕುಸಿತ ಕಂಡಿದೆ. ಶಾವಂತಿಗೆ ಬಂದು ಇವತ್ತು 150 ರೂಪಾಯಿ 160 ರೂಪಾಯಿ ಇದೆ, ನಿನ್ನೆ ಎಲ್ಲ 200-250 ರೂಪಾಯಿ ಇತ್ತು, ಇವತ್ತೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಪಾರ್ಸಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ರೇಟ್ ಕಡಿಮೆ ಆಗಿದೆ. ಗುಲಾಬಲ್ ಇದೆ, ಮತ್ತೆ ಸೆಂಟ್ ಎಲ್ಲೋ ಇದೆ, ಸೆಂಟ್ ವೈಟ್ ಇದೆ, ಚಾಕ್ಲೇಟ್ ಇದೆ, ಮತ್ತೆ ಗುಲಾಬಿ ಇದೆ, ಎಲ್ಲ ವೆರೈಟೀಸ್ ಇದೆಲ್ಲ 150-180 ರೂಪಾಯಿ ಇದೆ. ಶಾವಂತಿಗೆ ಬಂದು 150-160 ರೂಪಾಯಿ ಇದೆ. ಬಿಟ್ಟರೆ ಇನ್ನು ಚೆಂಡು ಎಲ್ಲ 20-25 ರೂಪಾಯಿ ಇದೆ ಮಾರ್ಕೆಟಲ್ಲಿ. ಕ್ರೌಡ್ ಹಿಂಗಿದೆಯಲ್ಲ ಅಣ್ಣ, ಏನೋ ಜಾಸ್ತಿ ಇದೆಯಲ್ಲ ಮಾರ್ಕೆಟಲ್ಲಿ. ರೋಡಿನ ಸಮಸ್ಯೆ ತುಂಬ ಇದೆ. ರೋಡಿನ ಸಮಸ್ಯೆ ಇರೋದ್ರಿಂದ ಆ ಕಡೆ ಕೆವಿ ಟ್ರಸ್ಟ್ ಇದೆ, ಈ ಕಡೆಗೆಲ್ಲ ಸ್ವಲ್ಪ ಹಿಂದೆ ಎಲ್ಲ ಟ್ರಂಚ್ ಹೊಡೆದಿದ್ದಾರೆ, ಈ ಕಡೆ ಪ್ರೈವೇಟ್ ಲ್ಯಾಂಡ್ ಅವ್ರು ಸ್ವಲ್ಪ ಟ್ರಂಚ್ ಹೊಡೆದಿದ್ದಾರೆ, ಅದರಿಂದ ಸ್ವಲ್ಪ ವಾಹನದ ದಟ್ಟಣೆ ಜಾಸ್ತಿ. ಒಂದು ಕಡೆ ಮಾರುಕಟ್ಟೆ ಕಿರಿದಾಗಿ ಒತ್ತಡದ ನಡುವೆ ತಮ್ಮ ಹೂ ತುಂಬಿದ ಚೀಲಗಳನ್ನ ಕಳೆದುಕೊಂಡು ದರವೂ ಸಿಗದೆ ರೈತ ಕಂಗಾಲಾಗಿದ್ದರೆ, ಮತ್ತೊಂದು ಕಡೆ ರಸ್ತೆಯಲ್ಲಿ ಖಾಸಗಿ ಶಾಲೆಯ ಬಸ್ಗಳ ಮೂಲಕ ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡುವುದರಿಂದ ಇನ್ನಷ್ಟು ಸಂಚಾರ ದಟ್ಟಣೆ ಉಂಟಾಗಿದ್ದು, ಶಾಲಾ ಮಕ್ಕಳು ರಸ್ತೆಯಲ್ಲಿ ಬಸ್ ಇಳಿದು ಮಣಬಾರದ ಬ್ಯಾಗುಗಳನ್ನು ಹೊತ್ತುಕೊಂಡು ತರಗತಿಗಳಿಗೆ ತೆರಳುವಂತಹ ಕಷ್ಟ ಎದುರಾಗಿದೆ. ಹಾಗಾಗಿ ಇನ್ನಾದರೂ ಜಿಲ್ಲಾಡಳಿತವಾಗಲಿ ಅಥವಾ ಸರ್ಕಾರವಾಗಲಿ ಶೀಘ್ರವಾಗಿ ಇದಕ್ಕೊಂದು ಪರ್ಯಾಯ ಮಾರ್ಗವನ್ನ ಹುಡುಕಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂಬುದೇ ನಮ್ಮ ಕಳಕಳಿ. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ.